ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ಇಂದಿಗೂ ಅದು ಟ್ರ್ಯಾಕ್ ಅಲ್ಲಿ ನಾನು ಏನ್ ಹಾಡಿದ ಅದೇ ಇರುದು ಫಸ್ಟ್ ಹಾಡು ನಂದು ಅದು ಪಿಕ್ಚರ್ಗೆ ಅಂತ ನಾನು ಕಾಲಿಟ್ಟದ್ದು ಅದೇ ಹಾಡಿಗೆ ಅದು ಉಳ್ಕೊಂಡದ್ದು ಅದೇ ಹಾಡು ಒಂದು ಕಡೆ ಯೇಸುದಾಸನ ವಾಯ್ಸ್ ಮಲಗು ಮಲಗು ಚಾರುಲತೆ ನೆರಳಿದೆ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಒಂದು ತೊಂಬತ್ತರ ದಶಕದ ಅದ್ಭುತವಾದಂಥ ಕಂಠವನ್ನು ಮತ್ತೆ ನಿಮಗೆ ಮರುಕಳಿಸುವ ನೆನಪಿಸುವ ಕೆಲಸವೇ ಇವತ್ತು ನಾನು ಮಾಡ್ತಾ ಇರೋದು ನಿಮಗೆ ನೆನಪಿದೆ ಮಲಗು ಮಲಗು ಚಾರು ಲತ ಮಲ್ಲಿಗೆ ಮುಂತಾದ ಹಾಡುಗಳ ಮೂಲಕ ನೀವು ಇವತ್ತಿಗೂ ಆ ಸವಿಯನ್ನು ಸವಿತಾ ಇದ್ದೀರಿ ಎಫ್ ಎಮ್ ಮೂಲಕೋ ಬೇರೆ ಬೇರೆ ಎಲ್ಲೆಲ್ಲೋ ಆ ಹಾಡುಗಳು ಇವೆ ಕನ್ನಡದ ಯೇಸುದಾಸ ಅಂತಲೇ ತೊಂಬತ್ತರ ದಶಕದಲ್ಲಿ ಹಾ ತನ್ನ ಹಾಡು ತನ್ನ ತುಂಬು ಕಂಠ ಮತ್ತು ಆ ಒಂದು ರೀತಿಯ ಬೇರೆಯೇ ಆದಂಥ ಒಂದು ಮಜಲಿನಲ್ಲಿ ಹಾಡುವ ಮೂಲಕ ನಮ್ಮನ್ನು ಸೆಳೆದವರು ರಮೇಶ್ ಚಂದ್ರ ಅವರು ಕೇರಳ ಮೂಲದವರು ಹುಟ್ಟಿದ್ದು ಮಂಗಳೂರಿನಲ್ಲಿ ಕನ್ನಡ ತುಳು ಹೀಗೆ ಹದಿನಾರು ಭಾಷೆಗಳಲ್ಲಿ ಅವರು ಹಾಡಿದವರು ನೂರಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನು ಹಾಡಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಆಲ್ಬಮ್ ಗೀತೆಗಳನ್ನು ಹಾಡಿದರೆ ಸುಗಮ ಸಂಗೀತದಲ್ಲಿ ಅವರದೇ ಆದಂಥ ಒಂದು ಛಾಪು ಮಲ್ಲಿಗೆ ಹಾಡಿನ ಮೂಲಕ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿದಂಥ ರಮೇಶ್ ಚಂದ್ರ ಎರಡು ಸಾವಿರದ ಹತ್ತರವರೆಗೂ ಹೆಚ್ಚು ಕಮ್ಮಿ ತನ್ನ ಇಡೀದಾದಂಥ ಗಾನವೈಭವನ್ನ ಈ ನಾಡಿನ ಜನತೆಗೆ ಉಣ್ಣಿಸ್ತಲೇ ಬಂದರು ಆದರೆ ಎರಡು ಸಾವಿರದ ಹತ್ತರ ನಂತರ ಅದು ಎಷ್ಟು ಇಳಿಮುಖ ಆಯಿತು ಅಂತಂದರೆ ಇಂಥ ಒಬ್ಬ ಅನನ್ಯ ಗಾಯಕ ಅದ್ಭುತವಾದಂಥ ಹಡ ಹಾಡುಗಾರ ಮೂರು ರಾಜ್ಯ ಪ್ರಶಸ್ತಿಗಳನ್ನು ಪಡೆದವರು ಇಂಥ ಒಬ್ಬ ಮರಿ ಏಸುದಾಸ ಎಲ್ಲಿಗೆ ಹೋದರು ಏನಾದರೂ ಯಾವ ರೀತಿ ಬದುಕ್ತಾ ಇದ್ದಾರೆ ಅವರ ಕಂಠಸಿರಿಯ ಏನು ಯಾಕೆ ಅವರು ಮತ್ತೆ ಹಾಡ್ತಾ ಇಲ್ಲ ಯಾಕೆ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಈ ಎಲ್ಲ ಒಂದು ಪ್ರಶ್ನೆಗಳು ನನ್ನನ್ನು ತೀವ್ರವಾಗಿ ಕಾಡ್ತಾ ಇತ್ತು ಹಾಗಾಗಿ ಅವರನ್ನೇ ಮಾತಾಡಿಸೋಣ ಅಂಥೇಳಿ ಅವರನ್ನು ಸಂಪರ್ಕಿಸಿ ಒಂದು ಅಪರೂಪವಾದಂಥ ಮಾತುಕತೆಯನ್ನು ಸಂದರ್ಶನವನ್ನು ಮಾಡಿದ್ದೇನೆ ಒಂದು ನೊಂದ ಜೀವದ ಕಥೆ ಇದು ಅವಕಾಶವಿಲ್ಲದೆ ಕಂಠವನ್ನು ಇವತ್ತಿಗೂ ಹಾಗೇ ಉಳಿಸಿಕೊಂಡ ಯಾವುದೇ ಹಾಡನ್ನು ಕೊಟ್ಟರು ಇವತ್ತಿಗೂ ಸ್ಪರ್ಧಾತ್ಮಕವಾಗಿ ಹಾಡಬಲ್ಲ ಒಬ್ಬ ಹಾಡುಗಾರ ತನ್ನ ಬದುಕಿನ ನಿರ್ವಹಣೆಯನ್ನೂ ಬಹಳ ಕಷ್ಟದಿಂದ ಅವಕಾಶಗಳಿಲ್ಲದೇ ಆ ರುಗ್ಣತೆಯಲ್ಲಿ ಎಲ್ಲೋ ಒಂದು ಕಡೆ ಕಳೆದೇ ಹೋಗ್ತಾರನೋ ಅನ್ನುವ ಭಯದಲ್ಲಿ ಬದುಕ್ತಾ ಇರುವಂಥ ಈ ಸಾತ್ವಿಕ ಹಾಡುಗಾರನ ಕಥೆಯನ್ನು ನಿಮ್ಮೆದುರು ನಾನು ಅನಾವರಣಗೊಳಿಸಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಅದರೊಟ್ಟಿಗೆ ನೋವು ಇದೆ ಯಾಕೆಂತಂದರೆ ಒಬ್ಬ ಕಲಾವಿದನಿಗೆ ಅವನ ಕಲೆಗೆ ತಕ್ಕಂಥ ಅವಕಾಶಗಳು ಸಿಕ್ಕಿದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಬಾಳಲಿಕ್ಕೆ ಸಾಧ್ಯ ಚಾಲ್ತಿಯಲ್ಲಿರಲಿಕ್ಕೆ ಸಾಧ್ಯ ಆ ವೀಡಿಯೋದ ಮೂಲಕ ನೀವು ಕೇಳಿಸ್ಕೊಳ್ತಾ ಇದ್ದೀರಿ ನಮ್ಮ ಚಿತ್ರರಂಗವೂ ಕೇಳಿಸ್ಕೊಳ್ತದೆ ಮತ್ತೆ ರಮೇಶ್ ಚಂದ್ರ ಅವರನ್ನು ಗಾನದ ಮೂಲಕ ತೆರೆಗೆ ತರುವ ಮತ್ತು ಚಾಲ್ತಿಗೆ ತರುವ ಕೆಲಸವನ್ನು ನಮ್ಮ ನಿರ್ದೇಶಕರು ನಿರ್ಮಾಪಕರು ಚಿತ್ರಕರ್ಮಿಗಳು ಮಾಡಬೇಕು ಅನ್ನುವ ವಿನಂತಿಯೊಂದಿಗೆ ಅವರ ಮೊದಲ ವೀಡಿಯೋವನ್ನು ನಿಮ್ಮೆದುರು ಪ್ರಚುರಪಡಿಸ್ತಾ ಇದ್ದೇನೆ ಬನ್ನಿ ಕೇಳಿ ರಮೇಶ್ ಚಂದ್ರ ಅವರೇ ನಮಸ್ತೆ ಹೇಗಿದ್ದೀರಿ ಬಹಳ ಕಾಲ ಆಯ್ತು ಹೀಗಿದ್ದೀನಿ ತರಂಗ ರೂಪತಾರದ ಕಾಲದಲ್ಲಿ ನಿಮ್ಮನ್ನು ನೋಡಿದ್ದು ಇವತ್ತಿಗೂ ನನಗೆ ಲೋಕಕ್ಕೆ ಹೇಗಿದೆಯೋ ನನಗೆ ಗೊತ್ತಿಲ್ಲ ಕನ್ನಡ ಚಿತ್ರರಂಗಕ್ಕೆ ಹೇಗಿದೆಯೋ ನನಗೆ ಗೊತ್ತಿಲ್ಲ ಅಥವಾ ಕನ್ನಡ ಚಿತ್ರರಂಗದ ಹಿಡಿಯದ ಒಂದು ಸಂಗೀತ ಲೋಕಕ್ಕೆ ನೀವು ಎಷ್ಟು ವಸ್ತುಸ್ಥಿತಿಯಲ್ಲಿ ಚಿರಪರಿಚಿತ್ರೋ ಅಥವಾ ನೆನಪು ಆಗತ್ತೋ ಅವರಿಗೆ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ತೊಂಬತ್ತರ ದಶಕದಿಂದ ಹೆಚ್ಚು ಕಮ್ಮಿ ಎರಡು ಸಾವಿರದ ಹತ್ತು ಹನ್ನೆರಡರವರೆಗೂ ನಿಮ್ಮ ಒಂದು ಎರವನ್ನು ಕಟ್ಟಿದವರು ನೀವು ಬಹಳ ಸಾಕಷ್ಟು ಅತ್ಯುತ್ತಮವಾದಂಥ ಹಾಡನ್ನು ಕೊಟ್ಟವರು ಮಲಗು ಚಾರುಲತಾ ಹಾಡು ನೋಡಿ ಈಗಲೂ ರೋಮಾಂಚನ ಆಗುತ್ತೆ ನನಗೆ ಆಮೇಲೆ ನಿಮ್ಮ ಕಂಠಕ್ಕೆ ಅದರದೇ ಆದಂಥ ಒಂದು ಡೆಪ್ತು ಅದರದೇ ಆದಂಥ ಒಂದು ಆಳ ಎತ್ತರ ಮತ್ತು ಬಹಳ ಮನುಷ್ಯನ ಮನಸ್ಸನ್ನು ಈಂಟುವ ಅಂತಾರಲ್ಲ ಸೆಳೆಯುವ ಆ ಥರದ ಒಂದು ಅಚುಂಬಕ ಶಕ್ತಿ ಇತ್ತು ಈಗ ನೀವು ಎಲ್ಲೋ ಒಂದು ಕಡೆ ಕಣ್ಮರೆಯಾಗಿದ್ದೀರಿ ಅಂತ ಅನಿಸ್ತದೆ ಅಂದರೆ ಹಾಡುಗಳ ಮೂಲಕ ನಾನು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ಅರ್ಥದಲ್ಲಿ ಹಾಡು ಹಾಡುಗಾರಿಕೆ ಹಾಡುವ ನೆಲೆಗಳು ಎಲ್ಲವೂ ಬದಲಾಗಿದ್ದಾವೆ ಈಗೆಲ್ಲ ರಿಯಾಲಿಟಿ ಶೋದಿಂದ ಎತ್ಕೊಬಂದು ಹಾಡಿಸುವ ಒಂದು ಧಾಟಿ ಶುರುವಾಗಿದೆ ಆ ಒಂದು ವರ್ತಮಾನದ ಈ ಥರದ ವಿಚಿತ್ರವಾದಂಥ ಒಂದು ಸನ್ನಿವೇಶದಲ್ಲಿ ನಾವಿವತ್ತು ಕೂತು ಮಾತಾಡ್ತಾ ಇದ್ದೇವೆ ನನಗೆ ನಿಮ್ಮ ಜನಪ್ರಿಯ ಹಾಡುಗಳು ಆ ಹಾಡು ಹುಟ್ಟಿದ ಮತ್ತು ನೀವು ಹಾಡಿದ ಸಂದರ್ಭಗಳು ಆಮೇಲೆ ನೀವು ಆ ಕಾಲದಲ್ಲಿ ರಾಜ್ಯ ಪ್ರಶಸ್ತಿಯಿಂದ ಹಿಡಿದು ಸುಗಮ ಸಂಗೀತ ಕ್ಷೇತ್ರದಲ್ಲೂ ಆಲ್ಬಮ್ಗಳಲ್ಲೂ ನೀವು ಹತ್ತು ಹದಿನಾರು ಭಾಷೆಗಳಲ್ಲಿ ಹತ್ತಾರು ಸಾವಿರ ಹಾಡುಗಳನ್ನು ಆಲ್ಬಮ್ಗಾಗಿ ಹಾಡಿದ್ದೀರಿ ಹಾಗಾಗಿ ರಮೇಶ್ ಚಂದ್ರ ಅನ್ನೋದು ನಮ್ಮ ಕನ್ನಡದ ಗಾನ ಲೋಕದಲ್ಲಿ ನಿಮ್ಮದೇ ಆದಂಥ ಒಂದು ಛಾಪನ್ನು ಚರಿತ್ರೆಯನ್ನು ಮೂಡಿಸಿದವರು ಹಾಗಾಗಿ ಒಂದು ಸಮಗ್ರವಾಗಿ ಇವತ್ತು ಮಾತಾಡೋಣ ಅಂತ ನನ್ನ ಚಾನಲ್ಗೆ ನಿಮ್ಮನ್ನು ಆಹ್ವಾನಿಸಿದೆ ಅತ್ಯಂತ ಪ್ರೀತಿಯಿಂದ ಬಂದಿದ್ದೀರಿ ಮೋಸ್ಟ್ ವೆಲ್ಕಮ್ ಖಂಡಿತ ಖಂಡಿತ ನನಗೆ ಒಂದು ಸಂದರ್ಭವನ್ನು ಇಟ್ಕೊಂಡು ಮಾತಾಡೋಣ ಏನು ಅಂದರೆ ಪ್ರಥಮವಾಗಿ ನೀವು ಸಿನಿಮಾಕ್ಕೆ ಹಾಡಿದ ಹಾಡು ಯಾವುದು ಪ್ರಥಮವಾಗಿ ಹಾಡಿದ್ದೇ ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಸಾಂಗ್ಸ್ ನನ್ನ ಪ್ರಥಮ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ಹಿನ್ನೆಲೆಯ ಗಾಯನಕ್ಕೆ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಅನುರಾಗ ಸಂಗಮ ಚಿತ್ರದ ವಿ ಮನೋಹರ್ ಸಂಗೀತ ಮತ್ತು ಸಾಹಿತ್ಯ ನಡೆದಂಥ ಹಾಡು ಆ ಹಾಡು ಪ್ರಥಮ ಯಾಕೆ ಅಂದರೆ ಅದಕ್ಕಿಂತ ಮುಂಚೆ ನಾನು ಫೀಲ್ಡ್ಗೆ ಎಂಟ್ರಿ ಆಗಲಿಕ್ಕೆ ತುಂಬ ಟ್ರೈ ಮಾಡಿದೆ ತುಂಬ ಸರ್ಕಸ್ಗಳನ್ನು ಮಾಡಿದ್ದೆ ಬಟ್ ನಾನು ಅಲ್ಲಿಂದ ಹೇಳ್ತೇನೆ ನಾನು ನನಗೆ ಆ ದಿವಸ ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇತ್ತು ಆ ರೆಕಾರ್ಡಿಂಗ್ ಫಿಕ್ಸ್ ಆಗಿತ್ತು ಮುಂಚೆ ಬಿಫೋರ್ ಡೇ ವಿಮನ್ ಅವರು ಸರ್ ಫೋನ್ ಮಾಡಿ ನೀನು ನಾಳೆ ಅವರಿಗೆ ನನ್ನ ವಾಯ್ಸನ್ನು ಕೇಳಿ ತುಂಬ ಇಷ್ಟ ಆಗಿತ್ತು ಯಾಕಂದರೆ ನಾನು ರಾಜ್ಕುಮಾರ್ ಅವರಿಗೆ ಅವರಿಗೆಲ್ಲ ಟ್ರ್ಯಾಕ್ ಹಾಡಿದ್ದೆ ಸೊ ಈ ವಾಯ್ಸನ್ನೆಲ್ಲ ಯೂಸ್ ಮಾಡಬೇಕು ಅಂತ ಅವ್ರಿಗೂ ಅವ್ರಿಗೂ ಅನಿಸಿರುತ್ತೆ ಅವರು ಒಂದು ದಿವಸ ಫೋನ್ ಮಾಡಿ ನೀನು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬರಬೇಕು ನಾಳೆ ಏಳು ಗಂಟೆಗೆ ಬರಬೇಕು ಒಂದು ಅರ್ಜೆಂಟ್ ಒಂದು ಶೂಟಿಂಗ್ ಪರ್ಪಸ್ ಆಡಲಿಕ್ಕಿದೆ ಮತ್ತು ಬಾಲು ಸರ್ ಯಾರು ಹಾಡ್ತಾರೆ ಅದನ್ನು ನೀನು ಬಂದು ಟ್ರ್ಯಾಕ್ ಹಾಡಬೇಕು ಶೂಟಿಂಗಿಗೆ ಲಿರಿಕ್ಸ್ ಬೇಕಲ್ವಾ ಹಾಗಾಗಿ ಅವರು ಆ ಥರ ಹೇಳಿದಾಗ ನಾನು ಹೇಳಿದೆ ಅಣ್ಣ ನನಗೆ ಒಂಬತ್ತು ಗಂಟೆಗೆ ರೆಕಾರ್ಡಿಂಗ್ ಇದೆ ಅರವಿಂದಲ್ಲಿ ಬಿ ವಿ ಶ್ರೀನಿವಾಸ್ ಅವ್ರದ್ದು ಇಲ್ಲ ತೊಂದರೆ ಇಲ್ಲ ನಿಮಗೆ ಒನ್ ಅವರ್ ಕೆಲಸ ಬರ್ಬೋದು ಸರ್ ನಾನು ಬೆಳಗ್ಗೆ ಹೋದೆ ಫಸ್ಟ್ ಟೈಮ್ ಚಾಮುಂಡೇಶ್ವರಿ ಕಾಲಿಡ್ತಾ ಕಾಲಿಡ್ತಾಯಿದ್ದೀನಿ ಹೋಗಿ ಕನ್ಸಲ್ಲಿ ಕೂತ್ಕೊಂಡು ಮಹೇಂದ್ರ ಅವರು ಹಾ ಹಾಡನ್ನು ಹಾಕಿದರು ಹಾಕಿ ಲಿರಿಕ್ಸ್ ಮನೋರ್ ನನಗೆ ಕೊಟ್ಟರು ನಾನು ನೋಡ್ತಾ ಲಿರಿ ವಾಯ್ಸ್ ಬರುತ್ತೆ ಬರುತ್ತೆ ಅಂತಕ್ಕಾದರೂ ವಾಯ್ಸ್ ಬಂದಿಲ್ಲ ಅಟ್ಲೀಸ್ಟ್ ಟ್ರ್ಯಾಕ್ ವಾಯ್ಸ್ ಬೇರೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಇಲ್ಲ ವಯಲಿನ್ನಲ್ಲಿತ್ತು ಸೊ ಆ ವಯಲಿನ್ ಟ್ಯೂನ್ ಕೇಳಿಕೊಂಡು ಸಾಹಿತ್ಯವನ್ನು ಹೊಂದಿಸ್ಕೊಂಡು ನಾನು ಶೂಟಿಂಗ್ ಪರ್ಪಸ್ ಜಾಸ್ತಿ ನನ್ನನ್ನು ತುಂಬ ಇನ್ನೊಂದು ಸರಿ ಹಾಡು ಅದು ಸರಿ ಇಲ್ಲ ಆ ಥರ ಏನು ಹೇಳಿಲ್ಲ ಮನೋರ್ ಸರ್ ನನಗೆ ಹಾಡಿಸಿದರು ನನಗೂ ತುಂಬ ಇಷ್ಟ ಆಗಿತ್ತು ಆ ಟ್ಯೂನು ಮತ್ತು ಸಾಹಿತ್ಯ ತುಂಬ ಇಷ್ಟ ಆಗಿತ್ತು ಒಂಥರ ಏನೋ ಏನೋ ಒಂದು ಇದೆ ಅಂತ ನನಗೆ ಅನಿಸಿತ್ತು ಆವಾಗ ಹಾಡಿ ಹೊರಗೆ ಬಂದೆ ಕಾಫಿ ಟೀ ಎಲ್ಲ ಕುಡ್ದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಏನೋ ಕೊಟ್ಟರು ನಾನೇನೋ ಕನ್ಫ್ಯೂಷನ್ ಆಗಿ ಕೇಳ್ಕೊಂಡೆ ತಗೊಂಡು ಹೋಗಿ ಅಂದರು ಆ ಥರ ಎಲ್ಲ ಆಯಿತು ಆ ಹಾಡಿಗೆ ಸೊ ಅದಾಗಿ ಒಂದು ಆರು ತಿಂಗಳು ಕಳೆದಿತ್ತು ಆರು ತಿಂಗಳು ಕಳೆದು ಅರವಿಂದ್ ಸ್ಟುಡಿಯೋದಲ್ಲಿ ಮತ್ತೆ ಭವಾನಿ ಚಿತ್ರದ ಹಾಡಿನ ರೆಕಾರ್ಡಿಂಗ್ ನಡಿ ಆಗ್ತಾಯಿತ್ತು ಹಾಗೆ ಅದರದ್ದು ವಾಯ್ಸ್ ಮಿಕ್ಸಿಂಗ್ ಎಲ್ಲ ಆಗೋ ಸಂದರ್ಭದಲ್ಲಿ ರಾಜೇಶ್ ಬಂದಿದ್ದರು ರಾಜೇಶ್ ಬಂದಾಗ ರಮೇಶ್ ನಿಮ್ದೊಂದು ಹಾಡು ತುಂಬ ಕೇಳಿದೆ ಇಷ್ಟ ಆಯಿತು ನನಗೆ ಅದು ಮೇಂಟೈನ್ ರಿಟೈನ್ ಮಾಡಿದ್ದಾರೆ ಹಾಡು ಅನ್ನೋದ್ರು ಯಾವುದು ಅಂತ ಕೇಳಿದಾಗ ಅವರು ಟ್ಯೂನ್ ಹಾಡಿ ಅದನ್ನು ಹೌದಾ ಅಂತ ನನಗೆ ಶಾಕ್ ಆಯಿತು ಇದು ಆರು ತಿಂಗಳಾದಮೇಲೆ ನಾನು ಇಮಿಡಿಯೇಟ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಅಣ್ಣ ಈ ಥರ ಈ ಥರ ಹಾಡು ಆ ಹೌದು ನಿಮಗೆ ಹೇಳಕ್ಕೆ ಮಾಡ್ತಾ ನನಗೆ ಅದು ರಿಟರ್ನ್ ಆಗಿದೆ ನಿನ್ನ ವಾಯ್ಸಲ್ಲಿ ಸಾರಿ ವಾಯ್ಸ್ ಮಿಕ್ಸ್ ಮಾಡಬೇಕಲ್ಲ ಮಾಡೋಣ ಮಾಡೋಣ ಅಂದರು ಮಾಡೋಣ ನಿಂದೆ ಉಳ್ ಉಳಿದಿರೋ ಕಾರಣ ಸಾರಿ ಮಾಡಲೇಬೇಕು ಜಸ್ಟ್ ಟ್ರ್ಯಾಕ್ ಆಡಿದ್ದಲ್ವಾ ಆಯಿತು ಅದಾಗಿ ಮಾಡೋಣ ಮಾಡೋಣ ಅಂಥೇಳಿ ಅದಂಗೆ ಪೋಸ್ಟ್ಪೋನಾಗಿ ಹಾಡು ಆಡಿಯೋ ಬಿಡುಗಡೆ ಆಯಿತು ಪಿಚ್ಚರ್ ಬಿಡುಗಡೆ ಆಯಿತು ಪಿಚ್ಚರ್ ಹಂಡ್ರೆಡ್ ಡೇಸ್ ಮೇಲೆ ಹೂಡಿತು ಹಾಡು ಸೂಪರ್ ಹಿಟ್ಟಾಯಿತು ಬಟ್ ಇಂದಿಗೂ ಅದು ಟ್ರ್ಯಾಕಲ್ಲಿ ನಾನು ಏನು ಹಾಡಿದ್ದೀನಿ ಅದೇ ಇರೋದು ನಾನು ಆ ಬೇಜಾರನ್ನೇ ಈಗ ಯಾವ ಹೇಗೆ ತೀರಿಸ್ಕೊಳ್ತೀನಿ ಅಂದರೆ ಪಬ್ಲಿಕಲ್ಲಿ ಹಾಡ್ಲಿಕ್ಕೆ ಹೋಗ್ತೀನಲ್ಲ ಆವಾಗ ಇನ್ನೂ ಎಕ್ಸ್ಪ್ರೆಷನ್ ಕೊಟ್ಟು ಹಾಡಲಿಕ್ಕೆ ಟ್ರೈ ಮಾಡೋದು ಆವಾಗ ನನಗೆ ಎಕ್ಸ್ಪ್ರೆಷನ್ ಬಗ್ಗೆ ನಾನು ಅದು ಏನು ವಿಶೇಷವಾಗಿ ಹೇಳಿಲ್ಲ ನನ್ನ ಪಾಡಿಗೆ ಅದನ್ನು ನಾನು ಅನುಭವಿಸಿ ಹಾಡಿದ್ದು ಅಷ್ಟೇ ಅದು ತುಂಬ ಎಕ್ಸ್ಪ್ರೆಷನ್ ಕೊಟ್ಟು ಹಾಡಿದ್ದೆ ಅಂತ ನಾನು ಇವತ್ತಿಗೂ ಹೇಳೋದಿಲ್ಲ ಈಗ ನಾನು ಹಾಡುವಾಗ ಅದನ್ನು ಎಂಜಾಯ್ ಮಾಡಿ ಹಾಡ್ತೀನಿ ನನಗೆ ಖುಷಿ ಕೊಡುವಷ್ಟು ಎಂಜಾಯ್ ಮಾಡಿ ನಾನು ಹಾಡ್ತೀನಿ ಹಾಗಾಗಿ ಫಸ್ಟ್ ಹಾಡು ನಂದು ಅದು ಪಿಚ್ಚರ್ಗೆ ಅಂತ ನಾನು ಕಾಲಿಟ್ಟದ್ದು ಅದೇ ಹಾಡಿಗೆ ಅದು ಅದೇ ಹಾಡು ಅದಕ್ಕಿಂತ ಮುಂಚೆ ಹಾಡು ರಿಲೀಸ್ ಆಗಿತ್ತು ಭವಾನಿ ಹಾಡುಗಳು ರಿಲೀಸ್ ಆಗಿತ್ತು ಭವಾನಿ ಹಾಡುಗಳು ರಿಲೀಸ್ ಅಂದರೆ ಭವಾನಿ ಹಾಡುಗಳು ಹಾಡಲಿಕ್ಕೆ ಬಾಲು ಸರ್ ಬಂದಾಗ ಆರು ಹಾಡು ಇತ್ತದರಲ್ಲಿ ಐದು ಹಾಡು ಹಾಡಿದ ಮೇಲೆ ಈ ಹಾಡನ್ನು ಕೇಳಿದಾಗ ಅವರಂದರು ಈ ಹಾಡು ಯಾರು ಹಾಡಿದ್ದು ಟ್ರ್ಯಾಕ್ ಹಾಡಿದ್ದು ಯಾರು ಅಂತ ಕೇಳಿದರು ಈ ಥರ ರಮೇಶ್ ಚಂದ್ರ ಅಂತ ಹೊಸ ಸಿಂಗರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅದನ್ನು ನನಗೆ ರಿಟರ್ನ್ ಮಾಡಿ ಅಂದರು ಹಾಗೆ ನನಗೆ ಉಳ್ಕೊಂಡ ಹಾಡೋದು ಬಾಲು ಸರ್ ಫಸ್ಟು ನನಗೆ ಸಪೋರ್ಟ್ ಮಾಡಿದಂಥ ಬಾಲು ಸರ್ ಅವರಲ್ಲಿ ಇದ್ದಂಥ ಒಳ್ಳೆಯ ಗುಣ ಮತ್ತು ಧಾರಾಳ ಥರ ನೋಡಿ ಅದು ಅದು ಈಗೆಲ್ಲ ದೃಷ್ಟ ಈಗೆಲ್ಲ ನಾವು ಅದನ್ನೆಲ್ಲ ನಿರೀಕ್ಷೆ ಮಾಡಲಿಕ್ಕೆ ಆ ಥರ ಆ ಥರದ ಒಬ್ಬರು ಗಾಯಕರು ಆ ಥರದ ಒಳ್ಳೆ ಮನಸ್ಸಿನ ಗಾಯಕರುಗಳು ಇಲ್ಲ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ನಾನು ಕೂಡ ಇದುವರೆಗೆ ಇದು ಹಾಡು ಚೆನ್ನಾಗಿದೆ ಇದನ್ನು ಇಟ್ಕೊಳ್ಳಿ ಅಂತ ಪಿಚ್ಚ ಪಿಚ್ಚರ್ ಹಾಡುಗಳಲ್ಲಿ ಹೇಳಿಲ್ಲ ಬಟ್ ಬೇರೆ ಬೇಸಿಕ್ ಪ್ರೋಗ್ರಾಮ್ಗಳಲ್ಲಿ ನಾನು ಹೇಳಿದ್ದೀನಿ ಅಂದರೆ ನ ಒಂದೇನಂದರೆ ನನ್ನ ರೇಂಜಿಗೆ ಇರಲಿ ಇರಲಿಲ್ಲ ಹಾಡು ಅದೇ ಅದೇ ನನಗಿಂತ ರೇಂಜ್ ಜಾಸ್ತಿ ಇತ್ತು ನನ್ನ ರೇಂಜಿಗೆ ಇರಲಿಲ್ಲ ಅಂದರೆ ನನ್ನ ನನ್ನ ಒಂದು ರೇಂಜ್ ಇರುತ್ತಲ್ಲ ಅದಕ್ಕಿಂತ ಹೈ ಇದ್ದ ಕಾರಣ ಇಲ್ಲ ಇದು ನನಗೆ ಆಗಲ್ಲ ಅಂತ ನಾನು ಬೇರೆ ಸಿಂಗರನ್ನ ಸಜೆಷನ್ ಮಾಡಿದ್ದೆ ಬಟ್ ಬಾಲು ಸರ್ ಆಗೋಲ್ಲ ಅವರು ಟ್ರ್ಯಾಕ್ ಕೇಳಿ ಎಷ್ಟೋ ಹಾಡುಗಳನ್ನು ಉಳಿಸ್ಕೊಂಡದಿದೆ ಕರೆಕ್ಟ್ ನಿಮ್ಮ ಮೊದಲ ಹಾಡನ್ನು ಒಂಚೂರು ಗುಣಬಹುದಾ ಓ ಖಂಡಿತ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಈ ಕಂಗಳು ಮಂಜಾದರೆ ನಾತಾಳೆನೂ ಭಯ ಬಿಡು ಸದಾ ನಿನ್ನ ನೋವು ನನಗಿರಲಿ ನೆಮ್ಮದಿ ಸವಿ ನಿನಗಿರಲಿ ಸದಾ ಕಾಯುವೆ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ನಿಮ್ಮದು ಎಲ್ಲೋ ಒಂದು ಕಡೆ ಯೇಸುದಾಸನ ವಾಯ್ಸ್ ಕೇಳೋದಂಗಾಗತ್ತೆ ಸರ್ ಇರ್ಬೋದು ಯಾಕಂದರೆ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳೋದಾದರೆ ಪ್ರತಿಯೊಬ್ಬ ಗಾಯಕನಿಗೂ ಒಂದು ಆದರ್ಶ ಗಾಯಕ ಇದ್ದೇ ಇರ್ತಾರೆ ಒಂದು ಇನ್ಸ್ಪಿರೇಷನ್ ಅಂತ ಇದ್ದೇ ಇರ್ತಾರೆ ಡೆಫಿನೆಟ್ ಆಗಿ ನನಗೇನೆಂದರೆ ನಾನು ಕಾಸರೋ ಕಾಸರಗೋಡಲ್ಲಿ ಹುಟ್ಟಿದ್ದ ಆದರೂ ಕೂಡ ಕಾಸರಗೋಡಲ್ಲಿ ಬೆಳೆದ ಕಾರಣ ನಮಗೆ ಜಾಸ್ತಿ ಅವರ ಹಾಡುಗಳೇ ಕೇಳುವ ಒಂದು ಅವಕಾಶ ಬೇರೆ ಯಾರ ಹಾಡನ್ನು ಕೇಳೋದಿಲ್ಲ ಅಂತಲ್ಲ ನೈಂಟಿ ಪರ್ಸೆಂಟ್ ಹಾಡುಗಳು ಅವರ ಧ್ವನಿಲೇ ಇರುವುದು ಆ ಸಮಯಕ್ಕೆ ಆ ಸಂದರ್ಭದಲ್ಲಿ ಆಮೇಲೆ ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡುಗಳು ಇದು ನಾನು ಡೈಲಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರು ಬರೀ ಆ ಹಾಡುಗಳು ಕೇಳಿ 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 ನನ್ನಲ್ಲಿ ನನ್ನ ಒಳಗೆ ಬಂದರು ಅಂತ ಹೇಳ್ಬೋದು ಆ ಆ ಥರ ಅವರಿಗೆ ನಾನು ಫಿದಾಗ್ಬಿಟ್ಟೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಹಿಂಬಾಲಿಸ್ತೀನಿ ಅದು ಅದರ ನಂತರ ಹೇಗೆ ಬಂದಿರಿ ಕನ್ನಡ ಚಿತ್ರರಂಗದಲ್ಲಿ ಹೇಗೆ ನಿಮ್ಮ ಆ ಹಾಡು ಹಿಟ್ಟಾದ ಮೇಲೆ ಮತ್ತೆ ಅದು ನೈಂಟಿ ಫೋರಲ್ಲಿ ಹಾಡಿರೋದು ನೈಂಟಿ ಫೈವ್ ನೈಂಟಿ ಸಿಕ್ಸೆ ನನಗೆ ಅವಾರ್ಡ್ ಬಂದಿರೋದು ಮತ್ತು ನೈಂಟಿ ಸೆವೆನಲ್ಲಿ ಸೇಮ್ ಇದೇ ಥರ ಇನ್ನೊಂದು ಹಾಡು ಹಾಡು ಸಿಕ್ತು ನನಗೆ ಅಲ್ಲಿವರೆಗೂ ಇದು ಹಿಟ್ಟಾಗ ಆಗಿತ್ತು ಹಿಟ್ಟಂದರೆ ಇದೊಂದು ಟೆನ್ ಇಯರ್ಸ್ ನನಗೆ ಊಟ ಕೊಟ್ಟಿದೆ ಈ ಈ ಒಂದು ಹಾಡಿನಿಂದಾಗಿ ನನಗೆ ಪ್ರೋಗ್ರಾಮ್ ಬರೋದು ಎಲ್ಲ ಒಂಥರ ಪಬ್ಲಿಸಿಟಿ ಜಾಸ್ತಿ ಇತ್ತು ನನಗೆ ಆ ಹಾಡಿನಿಂದಾಗಿ ಬಟ್ ಇವತ್ತು ಇವತ್ತು ಏನಾಗಿದೆ ಅಂದರೆ ಆ ಹಾಡು ಇವತ್ತು ಎಲ್ರಿಗೂ ಗೊತ್ತಿರುತ್ತೆ ಹಾಡಿದ ವ್ಯಕ್ತಿ ಈ ಮನುಷ್ಯ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಗ ಕರೆಕ್ಟ್ ಅದು ಎಷ್ಟೋ ಸಂದರ್ಭಗಳು ನನಗೆ ಫೀಲ್ ಆಗಿದೆ ಸೊ ಅದು ಆದಮೇಲೆ ಒಂದಷ್ಟು ಹಾಡುಗಳನ್ನು ಮನೋರು ಹಾಡಿಸಿದರು ನನಗೆ ಅದರ ಹಿಂಗೆ ಬಿಟ್ಟು ಹಂಸಲೆಕ್ಕ ಕೂಡ ನನಗೆ ಬರೋ ನನ್ನ ಜೊತೆ ಇರು ಸ್ವಲ್ಪ ಅಂತೇಳಿ ಅವರು ನನ್ನ ಜೊತೆ ಅದು ಮಾತ್ರ ಒಂದು ಎಂಟು ತಿಂಗಳು ನಾನು ಅವ್ರದ್ದು ಹತ್ರ ಹತ್ರ ಒಂದು ವರ್ಷ ನನಗೆ ನಿಜವಾಗಲೂ ಸಿಂಗರ್ ಆದಕ್ಕೆ ಸಾರ್ಥಕ ಅನಿಸಿತ್ತು ಅಂದರೆ ಆ ಸಂದರ್ಭ ಆ ಒಂದು ವರ್ಷ ಹೆಕ್ಟಿಕ್ ವರ್ಕ್ ಇತ್ತು ಒಳ್ಳೆ ಇನ್ಕಮ್ ಇತ್ತು ಮತ್ತು ಬಟ್ ಆಮೇಲೆ ಅವರ ಒಂದು ಇದೇನಂದರೆ ನನ್ನ ಇದು ಒಬ್ಬ ಗಾಯಕನಿಗೆ ಒಂದು ಒಳ್ಳೆ ಯೂನಿವರ್ಸಿಟಿ ಅಂತ ಹೇಳ್ಬೋದು ಆ ಲೆಕ್ಕ ಜೊತೆ ಇರೋದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅದ್ಭುತ ಅವರ ಕಂಪೋಸಿಂಗ್ ಮಾಡೋ ವ್ಯವಸ್ಥೆ ಆಗಲಿ ಕಂ ಮ್ಯೂಸಿಕ್ ಮಾಡೋ ವ್ಯವಸ್ಥೆ ಆಗಲಿ ಆ ವರ್ಕ್ ಆಗಲಿ ಅದೆಲ್ಲ ಅದ್ಭುತ ನ ಆ ಥರ ವರ್ಕ್ ನಾನು ನೋಡಿಲ್ಲ ಇಲ್ಲೂ ಕರೆಕ್ಟ್ ಹಾಗೆ ಮತ್ತು ಅವ್ರ ಜೊತೆ ಸ್ವಲ್ಪ ಹಾಡಿ ಮನಿಸಾಡೋದು ಹಾಗೆ ಬೇರೆ ಬೇರೆ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟ್ರುಗಳು ಎಲ್ಲ ಕರೆದು ಹಾಡಿಸಿದ್ರು ಇಲ್ಲ ಅಂತಲ್ಲ ಸಾಧು ಕೋಕಿಲ್ ಆಡಿಸಿದ್ರು ರಾಜೇಶ್ ರಾಮ ನಡೆಸಿದ್ರು ಮೇ ಮಾರುತಿ ಸರ್ ಆಡಿಸಿದ್ರು ಬಿ ವಿಶೀನಾ ಸರ್ ಹೈಯೆಸ್ಟ್ ನನಗೆ ಬೇಸಿಕ್ ಪ್ರೋಗ್ರಾಮಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಗುರುಕಿರಣ ಗುರುಕಿರಣ್ ನನಗೆ ಹಾಡಿಸಿದ್ದೇ ಒಂದು ಹಾಡು ಅದು ರಾಮಶ್ಯಾಮಾಭಾಮ ಪಿಕ್ಚರಲ್ಲಿ ಅದು ಒಂದು ಮಟ್ಟಿಗೆ ಹಿಟ್ ಆಗಿದ್ದ ಹಾಡು ಪದೇ ಪದೇ ಅಂತಂದು ಸ್ಟಾರ್ಟ್ ಆಗುತ್ತೆ ಹಾಡು ಕೆಲವರಿಗೆ ಅದು ಗೊತ್ತಿಲ್ಲ ನಾನು ಹಾಡಿದ್ದು ಗೊತ್ತಿಲ್ಲ ಇವತ್ತಿಗೂ ಆಮೇಲೆ ಅಲ್ಲಿ ಓಮಲ್ಲಿಗೆ ಅಂತ ಒಂದು ಪಿಚ್ಚರು ಅದ್ರ ಪಲ್ಲವಿ ಪ್ರಕಾಶ್ ಅವರು ಆವಾಗ ಬೇಸಿಕ್ ಪ ಪ್ರೋಗ್ರಾಮ್ಗಳ ಪ್ರೊಡ್ಯೂಸರ್ ಆಗಿದ್ದರು ಪಲ್ಲವಿ ಅಂತೇಳಿ ಅವರು ಒಂದು ಪಿಚ್ಚರ್ ಮಾಡಿದರು ಅದು ಮನೋ ಡೈರೆಕ್ಷನು ಮ್ಯೂಸಿಕ್ ಎರಡು ಮಾಡಿದರು ಅದರಲ್ಲಿ ಒಂದು ಹಾಡು ಹೇಗೆ ಬ ಬಂತು ಅಂದರೆ ಅದು ಒಂದು ಒಂದು ಬೆಳಗ್ಗೆ ಇವರು ಆಕಾಶ ಮಧು ಬಂಗಾರಪ್ಪ ಕಾಲ್ ಮಾಡ್ತಾರೆ ರಮೇಶ್ ಒಂದು ಹಾಡು ಟ್ರ್ಯಾಕ್ ಹಾಡಬೇಕು ಅಂತ ಅಯ್ಯ ಹಾಡ್ಬೋದು ಅಲ್ಲ ನಿಮಗೆ ಪೇಮೆಂಟ್ ಸಾಂಗದ ಕೊಡ್ತೀನಂದರು ಅದು ಗ್ರೇಟ್ ನನಗೆ ಸೊ ಏಯ್ ಅದಿಲ್ಲ ನೀವು ಏನು ಸರ್ ಹಾಗೆಲ್ಲ ಹೇಳಬೇಡಿ ನಾನು ಬರ್ತೀನಿ ಎಷ್ಟೊತ್ತಿಗೆ ಬರೋ ಈಗ ಫ್ರೀ ಫ್ರೀದ್ರೆ ಈಗಲೇ ಬನ್ನಿ ಅಂದರೆ ಹೋದೆ ಹೋದಾಗ ಒಂದು ಗಾಯಕರ ವಾಯ್ಸ್ ಇತ್ತು ಅದರಲ್ಲಿ ಅದು ಗಾಯಕರ ವಾಯ್ಸ್ ಕೇಳಿದ ತಕ್ಷಣ ಇದೇ ನನ್ನ ಏನು ಇದು ಇಲ್ಲ ಅದು ಅಣ್ಣವ್ರಿಗೆ ಟ್ರ್ಯಾಕ್ ಆಡಿ ಕೊಡಬೇಕು ಆವಾಗ ನನಗನ್ಸುತ್ತು ಅಣ್ಣವ್ರಿಗೆ ಟ್ರ್ಯಾಕ್ ಆಡಲಿಕ್ಕೆ ಅದೇ ವಾಯ್ಸ್ ಕೊಡ್ಬೋದು ಇತ್ತೇನಲ್ವಾ ಅಂತ ನನಗನ್ನಿಸಿತ್ತು ನನಗೆ ಯಾಕೆ ಅದು ನನಗೆ ಕರೆದಿದ್ದಾರೆ ನನಗೆ ಆಡೋ ಕೆಲಸ ಮತ್ತು ನಾನು ಹಾಡಿದೆ ಹಾಡೋ ಸಂದರ್ಭದಲ್ಲಿ ಆ ಗಾಯಕ ಬಂದು ಸ್ವಲ್ಪ ಅವರಿಗೆ ಏನೋ ಮೆಸೇಜ್ ಹೋಯಿತು ಅವರು ಬಂದು ಮನೋರ ಜೊತೆ ಜೊತೆ ತುಂಬ ಜಗಳಾಡ್ತಾಯಿದ್ರು ನನ್ನ ಕನ್ಸಲಲ್ಲಿ ಅವರು ಆಫ್ ಆಗಿದೆ ಅಂತ ತಿಳ್ಕೊಂಡಿದ್ದು ನನಗೆಲ್ಲ ಕೇಳ್ತಾರೆ ಸೊ ಕೋಪ ಮಾಡ್ಕೊಂಡು ಹೋದ ಆ ಮನುಷ್ಯ ಆಮೇಲೆ ಹಾಡಿಲ್ಲ ಆದಮೇಲೆ ಇದು ಹಾಡುವಾಗ ಅಣ್ಣ ಹೇಳಿದರು ಮನರಣ್ಣ ಹೇಳಿದರು ನೀನು ಇದು ರಾಜ್ಕುಮಾರ್ಗೆ ಹಾಡೋದು ನಿನ್ನ ವಾಯ್ಸಲ್ಲಿ ಬೇಕು ಅಂತ ಸೊ ಅದು ಬಹುಶಃ ಗೊತ್ತಿಲ್ಲ ಅವರು ಈ ನನ್ನ ವಾಯ್ಸನ್ನು ಇದಕ್ಕಿಂತ ಮುಂಚೆ ಮೆಚ್ಚಿ ಟ್ರ್ಯಾಕಲ್ಲಿದ್ದ ಹಾಡನ್ನು ಇದೆಲ್ಲ ಈ ವಾಯ್ಸಲ್ಲೇ ಹಾಡಿಕೊಡಿ ಅಂತ ನನ್ನ ವಾಯ್ಸನ್ನು ಸೆಲೆಕ್ಟ್ ಮಾಡಿ ನಾನು ಅದನ್ನೆಲ್ಲವನ್ನೂ ಹಾಡಿಕೊಟ್ಟಿದ್ದೆ ಹಾಗೆ ಹಾಡಿ ಬರ್ಬೇಕಾದ್ರೆ ಮನಾನ ತುಂಬ ಚೆನ್ನಾಗಿ ಬಂತ ಹಾಡು ನಿಂದಂತಲೇ ಹಾಡಿದ್ಯಾ ನೀನು ಅಂತ ಹೇಳಿದರು ಹಾಗೆ ಆರು ಒಂದು ನಾಲ್ಕು ತಿಂ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳ ತಿಂಗಳಾದ್ಮೇಲೆ ಮಧು ಸರ್ ಫೋನ್ ಮಾಡಿ ರಮೇಶ್ ಚಂದ್ರ ಕಂಗ್ರ್ಯಾಚುಲೇಷನ್ಸ್ ಯಾಕೆ ಸರ್ ಏನು ರೀ ಅಣ್ಣವರು ರಿಜೆಕ್ಟ್ ಮಾಡಿಬಿಟ್ರಲ್ಲ ನಿಮ್ಮ ಹಾಡನ್ನು ಸೊ ಏನು ಸರ್ ಹೇಳ್ತಾ ಇದ್ದೀರಾ ಅಂತ ಇಲ್ಲ ಅವರು ಹಾಡಲ್ಲ ನಿಮ್ಮ ಧ್ವನಿ ಚೆನ್ನಾಗಿದೆ ನಿಮ್ಮ ಹಾಡನ್ನೇ ಉಳಿಸ್ಕೊಳ್ಳಿ ಅಂತ ಹೇಳಿದರು ರಾಜ್ಕುಮಾರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಆಗೋದು ಈ ಗುಣಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಜೋಡಿ ಹಕ್ಕಿ ಹಾಡಿದ್ದು ಕೂಡ ಅವರು ಇಲ್ಲ ಇದು ಚೆನ್ನಾಗಿದೆ ಶಿವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ ಜೋಡಿ ಹಕ್ಕಿ ಆಡಿದ್ದು ಕೂಡ ಇದು ಚೆನ್ನಾಗಿದೆ ಇದೇ ಇಟ್ಕೊಳ್ಳಿ ಅಂದ್ರಂತೆ ಸೊ ಹಾಗೆ ಅನ್ನ ಅವರು ಸಪೋರ್ಟ್ ಮಾಡಿದ ಹಾಡುಗಳು ಬಿ ಬಾಲಸರ ಸಪೋರ್ಟ್ ಮಾಡಿದ ಹಾಡು ಒಂದಷ್ಟು ಹಾಡುಗಳು ಹಾಗಾಗಿ ನನ್ನ ಜೇಬಲ್ಲಿ ಒಂದು ನೂರು ಚಿಲ್ಲರೆ ಹಾಡುಗಳಿದೆ ಪಿಕ್ಚರ್ದು ಸೊ ಹಾಗೆ ಎರಡನೇ ಹಾಡು ಸೂಪರ್ ಹೇಟ್ ಆಯಿತು ಮತ್ತು ಅಟ್ಲೀಸ್ಟ್ ಒಂದು ಒಂದು ಟೂ ತೌಸಂಡ್ ಟೆನ್ವರೆಗೂ ಓಡ್ತಾ ಇತ್ತು ಗಾಡಿ ಟೂ ತೌಸಂಡ್ ಟೂ ತೌಸಂಡ್ ಟೆನ್ವರೆಗೂ ಹೊಡೆದು ಬಟ್ ಟೂ ತ ಈ ನೈಂಟಿ ಸೆವೆನ್ ಓಮಲ್ಲಿಗೆ ಹಾಡಿದ ಮೇಲೆ ಒಂದಷ್ಟು ಗ್ಯಾಪ್ ಆಯಿತು ಯಾವ್ಯಾವ ಹಾಡುಗಳು ಬರಲಿಲ್ಲ ಅಂದರೆ ಆವಾಗ ಟ್ರ್ಯಾಕ್ ಆಡಲಿಕ್ಕೆ ಕರೆದವರೆಲ್ಲ ರಮೇಶ್ ನೀವೇನು ಟ್ರ್ಯಾಕ್ ಆಡೋದು ಬೇಡ ಇನ್ ಡೈರೆಕ್ಟ್ ಸಾಂಗ್ ಹಾಡಿ ಅದು ಹೊಡೆತ ಬಿತ್ತು ನನಗೆ ಅದು ಹೊಡೆತ ಬಿತ್ತು ನೋಡಿ ಯಾಕೆಂದರೆ ಟ್ರ್ಯಾಕ್ ಹಾಡಿದಾಗಲೇ ಸಸ್ಟೈನ್ ಆದ ಹಾಡುಗಳು ನನಗೆ ಅದು ಎಂಥ ಎಕ್ಸ್ಪೀರಿಯೆನ್ಸು ಟ್ರ್ಯಾಕ್ ಆಡೋದು ಸಣ್ಣ ಕೆಲಸ ಅಲ್ಲ ಅಲ್ಲೇ ಸ್ಪಾಟಲ್ಲೇ ನಾವು ಕಂಪೋಸಿಂಗ್ ಬರ್ಕೋಬೇಕು ಎಲ್ಲ ಮಾಡ್ಕೋಬೇಕು ಇಮಿಡಿಯೇಟ್ ಹಾಡಲೇಬೇಕು ಆ ಎಕ್ಸ್ಪೀರಿಯನ್ಸು ಸಾಧ್ಯ ಅದು ಎಲ್ಲರಿಗೂ ಸಿಗೋದಿಲ್ಲ ಈಗಿನ ಗಾಯಕರಿಗೆಲ್ಲ ಇಲ್ವೇ ಇಲ್ಲ ಅದು ಹಾಗಾಗಿ ಸ್ವಲ್ಪ ಗ್ಯಾಪ್ ಆಯಿತು ಗ್ಯಾಪ್ ಆಗಿ ಅದಾದಮೇಲೆ ಮನೋರು ಸರ್ ಒಂದು ಸಾರಿ ಫೋನ್ ಮಾಡ್ತಾರೆ ಪರೀಕ್ಷೆ ಬಂದುಬಿಡು ಒಂದು ಹಾಡಿದ್ದಾರೆ ಆಲ್ರೆಡಿ ವಿಶೇಷ ಆದರೆ ಅವರಿಗೆ ಅದು ಅಪೀಲ್ ಆಗಿಲ್ಲ ನೀನು ನೋಡಿ ಮುನ್ನೋಡಿ ನೀನು ಅದು ಸ್ವಲ್ಪ ನಾನು ಆ ಸ್ಟೈಲ್ ಹಾಡುಗಳನ್ನು ಊರಲ್ಲಿರುವಾಗ ಹಾಡ್ತಾಯಿದ್ದೆ ಪಾಟ್ ಅಂತ ಹೇಳ್ತೀನಿ ಒಂದು ಫೇಮಸ್ ಟ್ಯೂನ್ ಅದು ಆ ಟ್ಯೂನನ್ನು ನನಗೆ ಅಲ್ಲಿ ಕೇಳಿಸಿದಾಗ ಒಬ್ಬ ಅಲ್ಲೂ ಒಬ್ಬ ಸಿಂಗರ್ದು ವಾಯ್ಸ್ ಇತ್ತು ಪಕ್ಕ ಮುಸ್ಲಿಮ ಬ್ರದರ್ದು ನಾನು ಹಾಡಿದ ತಕ್ಷಣ ಒಂದು ಹಾಡಿದ ತಕ್ಷಣ ಶೇಷಾದ್ರೆ ನನಗೆ ಇದೇ ಬೇಕು ಇದೇ ಇಷ್ಟ ಆಗೋದು ನನಗೆ ಅಂತ ಇದು ಇದು ಇದೇ ಇದೇ ಕರೆಕ್ಟ್ ಅಂತೇಳಿ ಇಮ್ಮಿಡಿಯೇಟ್ ಅದೊಂದು ಆ ಹಾಡನ್ನು ಇನ್ನೊಂದು ಹಾಡನ್ನು ಹಾಡಿಸ್ಬೇಡೋಣ ಹಾಗೆ ಎರಡು ಹಾಡು ನಾನು ಅದರಲ್ಲಿ ಹಾಡದೆ ಫಸ್ಟ್ ಫಸ್ಟ್ ಅವಾರ್ಡ್ ನನಗೆ ಅನೌನ್ಸ್ ಆಗುವಾಗ ದೊಡ್ಡ ಖುಷಿಯಾಗಿರಲಿಲ್ಲ ಯಾಕೆ ಅಂದರೆ ಅಷ್ಟೊತ್ತಿಗೆ ಒಂದು ಆರು ತಿಂಗಳಿಂದ ಎಲ್ಲರೂ ಹೇಳ್ತಾ ಇದ್ರು ಅವಾರ್ಡ್ ಬರುತ್ತೆ ನನ್ನ ಮನಸ್ಸಲ್ಲಿ ಕೂತಿತ್ತು ಬಟ್ ಈ ಸೆಕೆಂಡ್ ಅವಾರ್ಡ್ ಅನೌನ್ಸ್ ಆಗ ನಿಜವಾಗಲ್ಲ ನನಗೆ ಪರಮಾಶ್ಚರ್ಯ ಆಯಿತು ಇದೆಲ್ಲ ಹೇಗಾಯಿತು ಅಂತ ಬಟ್ ಅದನ್ನು ಬೇರೆಯವರು ಬೇರೆ ಥರ ಹೇಳ್ತಾರೆ ಕಿವಿ ಕೊಡೋದಿಲ್ಲ ಅದನ್ನು ಅದೆಲ್ಲ ಬೇಕಾಗಿಲ್ಲ ಮತ್ತೆ ಈಗಿನ ಹಾಗೆ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ನಾವು ನೋಡ್ತಾ ಇರುವಂತ ಅವಾರ್ಡ್ಗಳು ಇದೆಯಲ್ಲ ಅವಾರ್ಡ್ಗಳು ಹೇಸಿಗೆ ಹುಟ್ಟಿಸ್ತಾ ಇದೆ ಅವಾರ್ಡ್ಗಳು ಅಪಭ್ರಂಶ ಆಗಿದೆ ಅವಾರ್ಡ್ ಗಳೆಲ್ಲ ಬೇರೆ ಬೇರೆ ವ್ಯವಹಾರದ ಭಾಗ ಆಗಿದೆ ಆವಾಗ ಖಂಡಿತ ಆವಾಗ ಅವಾರ್ಡ್ಗೆ ಒಂದು ಬಹಳ ದೊಡ್ಡ ಬೆಲೆ ಇತ್ತು ಹಾಗಾಗಿ ಆವಾಗ ನೀವೆಲ್ಲ ಅವಾರ್ಡ್ ತಗೊಂಡವ್ರು ನಿಜವಾದ ಅವಾರ್ಡಿಸ್ ಸೊ ನೀವು ಎರಡನೇ ಹಿಟ್ ಹಾಡಾಯ್ತಲ್ಲ ರಾಜ್ ಕುಮಾರ್ ಟ್ರ್ಯಾಕ್ ಹಾಡಿದ್ರೆ ಅವರೇ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳಿದ್ದು ಅದನ್ನು ಸ್ವಲ್ಪ ಇದು ಮಾಡಿದ್ದಾರೆ ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ನಿನಗೆ ನಾನು ನನಗೆ ನೀನು ನಿನಗೆ ನಾನು ನನಗೆ ನೀನು ಮಲಗು ಚಾರುಲತೆ ನಿನಗು ನೆರಳಿದೆ ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ದೇ ವಾ